ದೇಶದಲ್ಲಿ ಖಾಸಗಿ ರೈಲುಗಳ ಸಂಚಾರ ಆರಂಭಿಸುವ ನಿಟ್ಟಿನಲ್ಲಿ ರೈಲ್ವೆ ಸಚಿವಾಲಯ ಅರ್ಹ ಸಂಸ್ಥೆಗಳಿಂದ ಮನವಿ ಆಹ್ವಾನಿಸಿದೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಖಾಸಗಿ ವಲಯಕ್ಕೆ ಸೇರಿದ ಒಟ್ಟು ನೂರ ಐವತ್ತೊಂದು ಪ್ಯಾಸೆಂಜರ್ ರೈಲುಗಳು ಸಂಚಾರ ನಡೆಸಲಿವೆ ಈ ಯೋಜನೆ ಅಡಿಯಲ್ಲಿ ಖಾಸಗಿ ವಲಯದಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯಾಗುವ ನಿರೀಕ್ಷೆ ಹೊಂದಲಾಗಿದೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಮಾರ್ಗಗಳಲ್ಲೇ ಖಾಸಗಿ ರೈಲುಗಳು ಸಂಚಾರ ಆರಂಭಿಸಲಿದ್ದು ಬೇಡಿಕೆ ಆಧರಿಸಿ ಖಾಸಗಿ ರೈಲುಗಳ ಓಡಾಟಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಖಾಸಗಿ ಹೂಡಿಕೆಯಾಗಿದ್ದರೂ ಈ ರೈಲುಗಳಿಗೆ ಚಾಲಕ ಮತ್ತು ಗಾರ್ಡ್ಗಳನ್ನು ರೈಲ್ವೆ ಇಲಾಖೆಯೇ ಒದಗಿಸಲಿದೆ ಪ್ರತಿ ರೈಲುಗಳು ಕನಿಷ್ಠ ಹದಿನಾರು ಬೋಗಿಗಳನ್ನು ಹೊಂದಿರಲಿವೆ ಹಾಗೂ ಹೆಚ್ಚಿನ ರೈಲುಗಳನ್ನು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲೇ ನಿರ್ಮಿಸಲಾಗುವುದು ಎಂದು ರೈಲ್ವೆ ಸಚಿವಾಲಯದ ಅಧಿಕೃತ ಪ್ರಕಟಣೆ ತಿಳಿಸಿದೆ ರೈಲ್ವೆಯಲ್ಲಿ ಹೂಡಿಕೆ ಖರೀದಿ ಕಾರ್ಯಾಚರಣೆ ಮತ್ತು ರೈಲುಗಳ ನಿರ್ವಹಣೆಯ ಜವಾಬ್ದಾರಿ ಖಾಸಗಿ ವಲಯದ್ದಾಗಿರಲಿದೆ ಗಂಟೆಗೆ ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲು ಅನುಕೂಲವಾಗುವಂತೆ ರೈಲುಗಳನ್ನು ವಿನ್ಯಾಸ ಮಾಡಲಾಗುವುದು ಇದರಿಂದ ಸಂಚಾರದ ಅವಧಿ ಇಳಿಕೆಯಾಗಲಿದೆ ಆಧುನಿಕ ತಂತ್ರಜ್ಞಾನವನ್ನು ಅನುಷ್ಠಾನಕ್ಕೆ ತರುವ ಜೊತೆಗೆ ನಿರ್ವಹಣಾ ವೆಚ್ಚ ಕಡಿತಗೊಳಿಸುವುದು ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡುವುದು ಉದ್ಯೋಗ ಹೆಚ್ಚಳಕ್ಕೆ ಪ್ರೋತ್ಸಾಹ ನೀಡುವುದು ಹಾಗೂ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಖಾಸಗಿ ರೈಲುಗಳ ಸಂಚಾರ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ